ಶೋಭನವಾದ ಮೂಗುತಿ ಇವತ್ತು ಏಣಿಗಿ ಬಾಳಪ್ಪ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರು ನನ್ನ ಪರಿಚಯ ಮಾಡಿಕೊಡ್ಬೇಕಾಗಿಲ್ಲ ಯಾರಿಗೂ. ಬಾಳಪ್ಪಜ್ಜಿ ಅವ್ರ ಬದುಕು ಒಂದು ಶತಮಾನದ ಬದುಕು. ಈಗ ಅವ್ರಿಗೆ 93 ವರ್ಷ. 93 ವರ್ಷದ ಅಜ್ಜನ ಜೊತೆಗೆ ಈ ಸುಂದರವಾದ ಸೂರ್ಯೋದಯದ ಭಾನುವಾರದ ಬೆಳಗ್ನಲ್ಲಿ ಎಷ್ಟೆಲ್ಲ ಮಾತಾಡ್ಲಿಕ್ಕಿದೆ. ಅವ್ರ ಬಗ್ಗೆ ಒಂದು ಪುಸ್ತಕ ಇದೆ, ಆ ಪುಸ್ತಕ ಅವರ ಆತ್ಮಕಥನ, ಜೀವನ ಚರಿತ್ರೆಯ ಭಾಗ. ಈ ಪುಸ್ತಕ ಓದ್ತಾ ಇದ್ರೆ ಒಂದು ವಿಶೇಷವಾದ ಅನುಭವ ಲೋಕವನ್ನ ಪ್ರವೇಶ ಮಾಡಿ ಅದರೊಳಗಡೆಯಿಂದ ಆಚೆ ಬಂದ ಹಾಗೆ ಅನ್ಸುತ್ತೆ. ಅಷ್ಟು ಸಾಧನೆ, ಅಷ್ಟೊಂದು ಮಹತ್ವದ ಹೆಜ್ಜೆ ಗುರುತುಗಳನ್ನ ನಾನು ನಿಮ್ಮ ಜೀವನ ಗಾಥೆಯಲ್ಲಿ ಕಂಡಿದ್ದೇವೆ. ನಾವೆಲ್ಲ ಪುಸ್ತಕ ಓದದೆ ಇದ್ರೆ, ಇಂಥ ಒಂದು ಪುಸ್ತಕ ಆಗದೆ ಇದ್ರೆ ಸಮಗ್ರ ದರ್ಶನವೇ ಆಗೋದಿಲ್ಲ. ಹಾಗಾಗಿ ಪುಸ್ತಕ ಓದ್ತಾ ಇದ್ದಾಗ ನನಗೆ ಒಂದು ಮಾತು ಬಹಳ ನನಗೆ ನಿಮ್ನ ಕೇಳ್ಬೇಕನ್ಸಿದ್ದು, ಇದು ಎಲ್ಲಾ ಕಾಲಕ್ಕೂ ಎಲ್ಲರಿಗೂ ಅನ್ವಯವಾಗುವಂತಹ ಬಹಳ ದೊಡ್ಡ ಮಾತಿದು. ನೀವೊಂದು ಮಾತು ಹೇಳ್ತೀರಿ, ಎಷ್ಟೊಂದು ಜನರ ಋಣ ನನ್ನ ಮೇಲಿದೆ, ಪ್ರೀತಿ ಅಪಾರವಾದ್ದು, ಅದನ್ನ ಸ್ವೀಕರಿಸ್ಲಿಕ್ಕೆ ನನ್ನ ಜೋಡಿಗೆ ಚಿಕ್ಕದು ಅಂತೀರಿ. ಈ ಋಣ ಪ್ರಜ್ಞೆಯಿಂದ ಮಾತನ್ನು ಶುರು ಮಾಡೋಣ. ಒಮ್ಮೆ ನಿಮ್ಮ ಆರಂಭದ ದಿನಗಳಿಗೆ 8ನೇ ವರ್ಷದಲ್ಲಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದಿರಲ್ಲ, ಅಲ್ಲಿಂದ ಶುರುವಾಯ್ತು ಜನಪ್ರೀತಿ, ಜನರ ಋಣ ಅನ್ನುವಂತ ಆ ಮೊಟ್ಟ ಮೊದಲ ರಂಗಭೂಮಿಯ ಅನುಭವದ ಮೆಲುಕು ಹಾಕ್ತೀರಾ? ನಾನು ಮೊಟ್ಟ ಮೊದಲು ರಂಗಭೂಮಿ ಪ್ರವೇಶ ಮಾಡಿದ್ದು ಅಕಸ್ಮಾತ್ ರೀ. ನನಗೆ ಹೆಚ್ಚಾಗಿ ಇರೋದಂದ್ರೆ ಪ್ರೀತಿ, ಮೊದಲಿದ್ದ ಸಂಗೀತ. ತಾಯಿ ಬೀಸು ಹೊತ್ತಿನಾಗ ಹಾಡನ್ನು ಹಾಡ್ತಿದ್ಲು. ಆಕೆ ತೊಡೆ ಮೇಲೆ ಮಲಗಿ ನಾನು ಆಕೆ ಹಂಗೆ ನಾನು ಹಾಡ್ತಿದ್ದೆ. ಇಲ್ಲಿಂದ ಶುರು ಆಗ್ತದ ಭಜನೆ ಮೇಳದಾಗ ಹೋಗಿ ಅಲ್ಲಿ ಹಾಡ್ತಿದ್ದೆ, ಅದನ್ನು ಕೇಳಬೇಕು, ಅವ್ರಂಗೆ ಹಾಡಬೇಕು ಅನ್ನೋದು ನನ್ನ ಶುರುವಾತು ಸಂಗೀತದಿಂದ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳೋದಂದ್ರೆ ಶಾಲೆ ನಾ ತಪ್ಪಿಸೋದು ಬಹಳ. ಕಾರಣ ಅಂದ್ರೆ ಈ ಸಂಗೀತ ಇವೆಲ್ಲ ಇದ್ರಾಗ ನಾ ಶಾಲೆ ತಪ್ಪಿಸ್ತಿದ್ದೆ. ಎಲ್ಲೇ ಹಾಡೋದು ಇತ್ತು ಅಂದ್ರೆ, ಭಜನೆ ಇತ್ತಂದ್ರೆ, ಮ್ಯಾಳ ಇತ್ತಂದ್ರೆ ಅದನ್ನು ಕೇಳೋಕೋ ಅದ್ರ ಜೊತೆಗೆ ಹಾಡೋದಕ್ಕಂತೇಳಿ ನಾನು ಶಾಲೆ ತಪ್ಪಿಸಾದ್ರೂ ಹೋಗ್ತಿದ್ದೆ. ಹಿಂಗಾಗಿ ನಾನು ಶಾಲೆ ಕಲಿತದ್ದಂತೂ ಪೂರ ಕಡಿಮೆ. 4ನೇ ತರಗತಿ ಪೂರ ಹೋಗ್ಲಿಲ್ಲ. ನೀವು ಡಾಕ್ಟರ್ ರಾಜಕುಮಾರ್ ಅವರಿಬ್ರು ಸಮಾನವಾಗಿ ಅದರಲ್ಲಿ ಸಮಾನ ವಿದ್ಯಾವಂತರು. ಅವರು 3ನೇ ಕ್ಲಾಸ್ ಏನೋ, 4ನೇ ಕ್ಲಾಸ್ ಏನೋ ನಂದು. ಹಂಗಾತು. ಅದು ಮುಗಿದ್ಮೇಲೆ ಮಾರ್ಕಂಡಿ ಆಟದಾಗ ನಮ್ಮ ಅಣ್ಣ ಪಾತ್ರ ಮಾಡ್ತಿದ್ದ. ಆ ದಿವಸ ನಾಟಕ ಇನ್ನೊಂದು ಸ್ವಲ್ಪ 7-8 ದಿವಸ ಇತ್ತು. ನಮ್ಮ ಅಣ್ಣ ಬರಲಿಲ್ಲ, ಊರಿಗೆ ಹೋಗಿದ್ದ, ಬರಲಿಲ್ಲ. ಇದನ್ನು ಮಾಡೋರು ಯಾರು ಅಂತ ಕೇಳಿದರು. ನಮ್ಮ ತಾಯಿಗೆ ಭಾಳ ತೊಂದರೆ ಕೊಟ್ಟರು ಅವರು, ನಿಮ್ಮ ಮಗನ ಕರೆಸು ಕರೆಸು ಅಂತೇಳಿ. ನನ್ನ ತಾಯಿ ನಮ್ಮ ಅಣ್ಣನ ಕರೆಸು ಪ್ರಯತ್ನ ಮಾಡಿದ್ಲು, ಅವ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದ. ಯಾಕಂದ್ರೆ ಯಾವುದೋ ಒಂದು ಕೆಲಸ ಅಂದ್ರೆ ಬಡತನ ಅದರ ಅರ್ಥ, ದುಡಿಯೋದಕ್ಕಂತ ಹೋಗಿದ್ದ ಅವ ಬೇರೆ ಕಡೆ. ಆಮೇಲೆ ಅವ್ ಬರ್ಲಿಲ್ಲ, ಯಾರು ಮಾಡವ್ರ ಕೂಡಲೇ ನೀವು ನಮ್ ತಾಯಿಗೆ ಏನ್ ಅನ್ಬೇಡ್ರಿ, ನಾ ಮಾಡ್ತೇನೆ ಅಪಾರ್ಟ್ ಅಂದೆ. ಇದು ಅಕಸ್ಮಾತ್ ಆದ ಘಟನೆ. ಏನು ನಾನು ಹಾಗಾದ್ರೆ ಮಾತಾಡ ನೋಡೋಣ ಅಂದ್ರು. ನಮ್ಮ ಅಣ್ಣ ಮಾತಾಡಿದ್ದೀನಿ, ಎಲ್ಲಾನು ನಾನು ಮಾತಾಡಿದೆ. ತಾಯಿಗೆ ನಿಮ್ಗೂ ಬಹಳ ಬಹಳ ಎಮೋಷನಲ್ ಆದ ಭಾವನಾತ್ಮಕವಾದ ಸಂಬಂಧ, ಬಹಳಷ್ಟು ತಾಯಿ ಮಕ್ಕಳ ಜೊತೆ ಇರುವಂತದ್ದು ನಿಮ್ಮ ಕೃತಿಯಲ್ಲಿ ಕೂಡ ಅದು ಎದ್ದು ಕಾಣುತ್ತೆ. ಅಮ್ಮ ಮತ್ತು ನೀವು ಬೆಳಗ್ಗೆ ಕೂಡ ಮಾತಾಡುವಾಗ ತಾಯಿ ಹೆಸರು ಹೇಳಿ ಕೂಡ ನೀವು ಭಾವುಕರಾಗ್ಬಿಟ್ರಿ. ಅಲ್ಲ, ಕಾರಣ ಅಂದ್ರೆ ನನ್ನ ತಾಯಿ ನನ್ನ ರಕ್ಷಣೆ ಮಾಡೋದಕ್ಕೆ ಕಾರಣ. ನನ್ನ ತಂದೆ ನಾನು 3ನೇ ವರ್ಷ ನಾವಿದ್ದಾಗ ತಂದೆ ತೀರಿಕೊಂಡ. ಆಮೇಲೆ ಒಳ್ಳೆ ವಯಸ್ಸು 18-20 ವರ್ಷ ಆಗಿರ್ಬೇಕು, ನಮ್ಮ ಅಣ್ಣ ತೀರಿಕೊಂಡ, ನಮ್ಮ ಅಕ್ಕ ತೀರಿಕೊಂಡ್ರು, ನಾನೊಬ್ಬನೇ ಉಳಿದೆ. ತಾಯಿ ನನ್ನ ಬಹಳ ಪ್ರೀತಿ, ಯಾಕಂದ್ರೆ ಇವ್ ಒಬ್ಬನೇ ಉಳಿದ ಇವನಾರು ಮಾಡುವಂತ ಅಂತ ಕಣ್ಲೆ ನನ್ನ ಜೋಪಾರ ಮಾಡಿದ್ಲು. ಮತ್ತೆ ನನಗೆ ತಂದೆ ಸುಖ ಅಂತ ಸಿಗಲಿಲ್ಲ, ತಾಯಿನೇ ನನ್ನ ಎಲ್ಲಾ ರೀತಿಯಿಂದ. ಅಂದ್ರೆ ನಾನು ಮಾಡ ಸಂಗೀತ ಕಲ್ಸಿದ್ರು ತಾಯಿ? ಇಲ್ಲ, ಪಾಪ ಅವ್ರು ಏನು ಒಂದು ರೂಪಾಯಿ ಚಿಲ್ಲರ ಅಡ್ರೆಸ್ ಬರ್ತಿರ್ಲಿಲ್ಲ ಅವರಿಗೆ. ನಿಮಗೆ ಮರೆಯಲಿಕ್ಕೆ ಸಾಧ್ಯವಿಲ್ಲದಿರುವಂತಹ, ನಿಮ್ಮನ್ನ ರೂಪಿಸಿದಂತ ಆಕೆ ಅಂತಃಕರಣ, ಒಡನಾಟ, ಆಕೆ ಮಮತೆಯನ್ನು ನೆನಪು ಮಾಡಿಕೊಳ್ಳುವಂಥದ್ದು ಘಟನೆ ಏನಾದ್ರೂ ನಿಮ್ ನೆನಪಿನ ಬುತ್ತಿಲಿದ್ರೆ? ಅದು ಬಹಳ ಮಹತ್ವದ ಐತಿ. ನನ್ನ ತಾಯಿ ದೊಡ್ಡವಂತನಿಂದ ಬಂದಾಕೆ. ಪರಿಸ್ಥಿತಿ ನಮ್ದು ನಾಜೂಕ್ ಆದ್ಮೇಲೆ ಕಡೆಗೆ ಒಂದ್ ಕಡೆ ಬರ್ದಿದ್ರೆ ಕೂಲಿ ಮಾಡಕ್ ಹೋಗ್ತಿದ್ವಿ. ಕೂಲಿ ಮಾಡೋಕೆ ನಮ್ ತಾಯಿ ಹೋದ್ಲು. ಅವರು ಆಕೆಗೆ ಕೂಲಿ ಮಾಡಿ ಗೊತ್ತಿರ್ಲಿಲ್ಲ. ಅವ್ರು ಹೇಳಿದಾರ ಹೊಲದವರು, ನೀವು ನಾಳಿನಿಂದ ಬರಬೇಡ್ರಿ, ಯಾಕಂದ್ರೆ ನಿಮಗೆ ಇವ್ರ ಜೊತೆಗೆ ಹೋಗಕ್ ಆಗೋದಿಲ್ಲ, ನೀವ್ ಯಾಕೆ ಕೂಲಿ ಮಾಡ್ತೀರಿ, ನೀವು ನಾಳೆ ಬರಬೇಡ್ರಿ, ನಮ್ಗೆ ತೊಂದರೆ ಆಕತಿ ಅಂದ್ರು. ನಮ್ಮ ತಾಯಿ ಬಂದು ಹೇಳ್ಲು, ನಾಳೆ ಹೆಂಗಂತಾರಪ್ಪ ಅಂತ ಹೇಳಿ ಮಾತಾಡಿದ್ಲು. ಆಗ ನಾನು ಹೇಳಿದೆ, ಹಾಗಾದ್ರೆ ಹೆಂಗ್ ನೋಡೋಣ,
ನಾನು ನಿನ್ ಜೊತೆಗೆ ಬರ್ತೇನೆ ಕೂಲಿ ಮಾಡಕ. ಅವರು ಇಬ್ಬರಿಗೆ ಕೂಡ ಬಂದ ಕೂಲಿ ಕೊಟ್ಟರು. ನಿಮ್ಮ ಪುಸ್ತಕದಲ್ಲಿ ಹೌದೇನ್ರಿ? ಪುಸ್ತಕ ಇಬ್ರು ಸೇರಿ ಇಬ್ಬರಿಗೂ ಸೇರಿ ಒಂದೇ ಕೂಲಿ ಕೊಡ್ಲಿ, ನಾನು ಕೆಲಸ ಮಾಡ್ತೀನಿ ನಿನ್ ಪರವಾಗಿ ಅಂತ. ಈ ರೀತಿಯಿಂದ ನನ್ನ ತಾಯಿಗೆ ನನ್ನ ಅಂದ್ರೆ ನನ್ನ ಮಗ ನನ್ನ ಸಲುವಾಗಿ ದುಡಿಬಾರದು ಅಂತ ಇಲ್ಲಪ್ಪ, ನಾನು ಹೋಗುದಲ್ಲ ನೀನು ಬರಬೇಡ. ಇದು ಆಮೇಲೆ ಅತಿ ಅಂತಃಕರಣದ ನನ್ನ ತಾಯಿ ಬಗ್ಗೆ ಹೇಳುದಂದ್ರೆ, ಒಂದು ದಿವಸ ಊಟ ಮಾಡಿ ಕೂತ್ಕೋತೀವಿ, ನನ್ನ ತಾಯಿ ಏನ್ ಮಾಡಿದ್ಲು ಅಂದ್ರೆ ತನಗೂ ಊಟಕ್ಕೆ ನೀಡಿದ್ಲು. ಊಟಕ್ಕೆ ನೀಡಿದ್ಲು, ನೀಡಿದ ಮೇಲೆ ನೀನು ಉಣ್ಣವ ಅಂದೆ, ನೀ ಮಲ್ಕೋ ನಾ ಉಣ್ತೇನೆ ಅಂದ್ಲು. ನನಗೆ ಮಲ್ಕೊಳಕ್ ಬಿಟ್ಲು, ನಾನು ಊಟ ಮಾಡ್ಲಿಲ್ಲ, ಯಾಕಂದ್ರೆ ಇದ್ದು ಒಂದ ರೊಟ್ಟಿತ್ತು, ಅದನ್ನು ನನಗೆ ಕೊಟ್ಟಿದ್ಲು, ನಾನು ಉಪವಾಸ ಮಾಡ್ಕೊಟ್ಟು. ಅಂದ್ರೆ ಇದನ್ನ ಯಾಕೆ ಹೇಳ್ತೇನೆ ಈ ಮಾತಂದ್ರೆ, ನನ್ನ ತಾಯಿ ನನಗಾಗಿ ತಾನು ಉಪವಾಸ ಇದ್ದಾದ್ರೂ ಕೂಡ ಮಗನ ರಕ್ಷಣೆ ಮಾಡಿದ್ಲು ಅನ್ನೋದಕ್ಕೆ ನಾ ಈ ಕಡೆಗೆ ಮರುದಿವಸ ಆಕೆ ಹೇಳ್ಬೇಕಾತು, ನಾಳೆಗೆ ನಾನು ನೀನು ಕೂಡ ಊಟ ಮಾಡುದು, ಕೂಡ ಊಟ ಮಾಡಿದ್ರೆ ಇದ್ದಿದ್ರೆ ಹೆಚ್ಚು ಕುಡಿತಿತ್ತೇವಲ್ಲ, ಅರ್ಧ ರೊಟ್ಟಿ ತಿನ್ನೋಣ, ಇದ್ದದ್ದು ತಿನ್ನೋನು, ಆದ್ರೆ ಇಬ್ರು ಕೂಡ್ತೇನೆ. ಅಷ್ಟು ಬರ್ತನ ಇತ್ತಲ್ಲ ಅಜ್ಜ ಆಗ, ತುಂಬಾ ಆಗಿನ ದಿನಗಳು ದೇಶದ ಪರಿಸ್ಥಿತಿ ಎಲ್ಲ, ಅಲ್ಲಿಂದ ಇಲ್ಲಿವರೆಗೆ ಬಂದಿರಿ, ಈಗ ಜಗತ್ತು ತುಂಬಾ ಬದಲಾಗಿದೆ. ಅವತ್ತಿಗೂ ಇವತ್ತಿಗೂ ಆ ದಿನಗಳನ್ನ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತದ? ಅದು ಕಳೆದು ಹೋದ ದಿನಗಳಲ್ಲಿ ಆ ನೋವಿದ್ರು ನಲವಿದ್ರು ಅದರಲ್ಲಿ ಒಂದು ತೃಪ್ತಿ ಇತ್ತು. ಈ ಶ್ರೀಮಂತಿಕೆ ಎಲ್ಲ ಈಗಿನ ಶ್ರೀಮಂತಿಕೆ ಇನ್ನೊಂದಕ್ಕಿಂತ ಆಗಿನ ಬಡತನಕ್ಕೆ ಒಂದು ಮಹತ್ವ ಇತ್ತು ಅನ್ಸುತ್ತೆ. ಆಗ ಅಂತಃಕರಣ ಇತ್ತು, ಈಗ ಬುದ್ಧಿ ಮತ್ತೆ ಬೆಳೆದ್ಬಿಟ್ಟು ಆ ಬುದ್ಧಿ ಅಂತಃಕರಣ ದೂರ ಮಾಡಿದೆ, ಹೃದಯ ಮತ್ತು ಇವು ಅಂತಃಕರಣ ಏನ್ ಮೊದಲಿತ್ತು ಅದರ ಬಗ್ಗೆ ಈಗ ಅದು ಉಳಿದಿಲ್ಲ. ಅಂದ್ರೆ ಬುದ್ಧಿಮತ್ತದಿಂದ ಯಾವ್ದೇ ತಪ್ಪಾಗಿದ್ದರೂ ಕೂಡ ಅದನ್ನ ಸಮಾಧಾನ ಮಾಡುವಂತ ಸ್ಥಿತಿ ಒಳಗೆ ಬರ್ತಾರೆ ಈಗ ಬುದ್ಧಿಮತ್ತದಿಂದ. ಆಗ ಮೊದಲ ಏನೇ ನೋಡಿದ್ರು ಯಾವುದೇ ರೀತಿಯಿಂದ ಊಟ ನಿದ್ದೆ ಅಥವಾ ಸುಖ ದುಃಖ ಇವೆಲ್ಲ ಅಂತಃಕರಣಲ್ಲೇ ಮಾಡ್ತಿದ್ರು. ಅಂದ್ರೆ ಭಾವನಾತ್ಮಕವಾಗಿದ್ದ ಯೋಚಿಸ್ತಿದ್ರು, ಈಗ ಮೆದುಳಿನಿಂದ ಯೋಚಿಸ್ತಾರೆ ಹೆಚ್ಚು. ಆಗ ಅವರು ವಿದ್ಯಾ ಕಲಿತ ಇದ್ರು ಕೂಡ ಅವರಲ್ಲಿ ಅಂತಃಕರಣ ಇತ್ತು. ಈಗ ವಿದ್ಯಾ ಬಹಳ ಕಲಿತು ಬುದ್ಧಿವಂತರಿಗೆ, ಬುದ್ಧಿವಂತಗಿರಿಯಿಂದ ಏನೇನೋ ಮಾತಾಡ್ತಾರ, ಬದಲಾವಣೆನೂ ಮಾಡ. ಬಾಳಪ್ಪಜ್ಜ ಒಂದ್ ಕಡೆ ಹೇಳ್ತಾರೆ, ರಂಗ ಗೀತೆಗಳೇ ನನ್ನ ಉಸಿರು. ಅವ್ರ ಮಾತಲ್ಲೇ ಕೇಳಿ, ರಂಗ ಗೀತೆಗಳು ನನ್ನ ಉಸಿರು ಅಂತ ತಿಳ್ಕೊಂಡಿದ್ದೀನಿ. ಶಾಸ್ತ್ರೀಯ ಸಂಗೀತದ ಆಧಾರದ ಮೇಲೆ ರಂಗ ಗೀತೆಗಳು ಉಳಿಬೇಕು ಅನ್ನುವಂತ ದೊಡ್ಡ ಹುಚ್ಚು ನನ್ನದು, ಮಹತ್ವಾಕಾಂಕ್ಷೆ ಅಲ್ಲ ಹುಚ್ಚು. ಈಗಲೂ ನನ್ನ ನಾಲ್ಗೆ ಮೇಲೆ 300 ಹಾಡುಗಳು ಬರುತ್ತೆ, ಅಜ್ಜನಿಗೆ 300 ಹಾಡುಗಳು ಬಾಯಲ್ಲೇ ಇದೆ, ಅವನ್ನ ಧ್ವನಿ ಸುರುಳಿ ಮಾಡಿಟ್ಟಿದ್ದೀನಿ. ಅವನ್ನ ಕೇಳಿದವರಿಗೆ ರಂಗ ಸಂಗೀತದ ಮೇಲೆ ಪ್ರೀತಿ ಉಳಿದು ಅಮೂಲ್ಯ ಆಸ್ತಿ ಉಳಿಲಿ ಅನ್ನುವ ಕಾರಣಕ್ಕಾಗಿ ನಾನು ಈ ಕೆಲಸ ಮಾಡ್ತಾ ಬಂದಿದ್ದೀನಿ. ನಾನು ಬಹಳ ಚಲೋ ಹಾಡಿದ್ದೀನಿ ಅಂತಲ್ಲ, ಸಾಹಿತ್ಯ ಮತ್ತು ಹಾಡಿದ ರೀತಿ ಇಲ್ಲಿ ಬಹಳ ಮುಖ್ಯ, ಅದನ್ನ ಉಳಿದವರು ಮುಂದುವರ್ಸ್ಕೊಂಡು ಹೋಗ್ಲಿ ಅನ್ನೋ ಆಸೆ. ನಮ್ಮೂರವರು ಇನಾಮದಾರ ಅಂತ ನಾಯಕ ಅಂತ ಹೇಳಿ, ಅದು 200 ಕೂರಿಗೆ ಜಮೀನು ಅಂದ್ರೆ 400 ಎಕರೆ ಜಮೀನು ಇದ್ದವರು. ಅವರು ಮಕ್ಕಳಿಂದ ಸತ್ತು ಹೋಗಿಬಿಟ್ರು. ಸತ್ತು ಹೋದ ಮೇಲೆ ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಏನ್ ಮಾಡಿತು ಅಂತಂದ್ರೆ, ಇನ್ನೊಬ್ಬರನ್ನ ನೇಮಿಸಿ ದತ್ತಕ್ ತಗೊಂಡು ಹೆಣ್ಮಗಳಿಗೆ ದತ್ತಕ್ ಕೊಟ್ಟರು. ಆಮೇಲೆ ಅದನ್ನ ಜಮೀನು ಮಾಡೋದಕ್ಕಂತ ಹೇಳಿ ಸಂಗ್ರಹಿಸಿ ಕೊಪ್ಪದವರು ಗುರುಸಿದ್ದೇನವರು ಅಂತ ಅನ್ನುವರು ನಮ್ಮ ಊರಿಗೆ ಬಂದರು. ನಮ್ಮ ಊರಿಗೆ ಬಂದು ಆ ಜಮೀನೆಲ್ಲ ತಾವು ಮಾಡ್ಲಿಕ್ಕೆ ಹತ್ತಿದ್ರು. ಮುಂದೆ ಇಲ್ಲಿ ಜನರನ್ನೆಲ್ಲ ಪ್ರೀತಿ ಗಳಿಸಿಕೊಳ್ಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಲವಕುಶ ಅಂತ ಆಟ ಇತ್ತು, ಆ ಆಟ ಪ್ರಾರಂಭ ಮಾಡಿದರು. ಆ ಆಟ ಪ್ರಾರಂಭ ಮಾಡಿ ಅದರೊಳಗೆ ತಾವು ಪಾತ್ರ ಮಾಡಿ ಇಲ್ಲಿ ಜನರನ್ನೆಲ್ಲ ಕೂಡಿಸಿಕೊಂಡು ಅದನ್ನ ಜನರ ಪ್ರೀತಿ ಸಂಪಾದನೆ ಮಾಡಿಕೊಳ್ಳ. ಅದು ಅವರ ಸಂಬಂಧಿಕರ ಪೈಕಿ ಮರಬದಾಗ ಒಂದು ಪದಕ ಪಟ್ಟಾಭಿಷೇಕ ನಾಟಕ ಅಂತ ಇತ್ತು. ಗರುಡ ಸದಾಶಿವರಾಯ ಬರೆದದ್ದು. ಆಗ ಅದನ್ನ ನೋಡಕ್ ಹೋಗುನ್ ಬರ್ರಿ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ಅಂದ್ ದೊಡ್ಡವ್ರು ಹೋಗ್ತಾರ, ನಾ ಸಣ್ಣವನು ನಾ ಹಾಡ್ತೇನೆ ಅನ್ನೋದಿತ್ತಲ್ಲ, ಅವನಿಗೆಲ್ಲ ನೀವು ತೋರಿಸ್ಬೇಕು ಅನ್ನುವಂತ ಅಂತಕೊಂಡಿತ್ತು. ನಾನು ಅಲ್ಲಿ ಶಾಸ್ತ್ರೀಯ ಸಂಗೀತ ಅಷ್ಟೊತ್ತು ಕಲ್ತಿದ್ರಿ? ಇಲ್ರಿ, ಸುಮ್ನೆ ಹಾಡ್ತಿದ್ರಿ. ಸಹಜ ಅದ ನನಗೆ ದೈವದತ್ತವಾಗಿ ಬಂದಂತ ಯಾವ್ದು ಅಂದ್ರೆ ಸಂಗೀತ ಅಂದ್ರೆ ಹೇಗ್ ನಿಮಗ, ನನ್ನ ತಾಯಿ ಏನ್ ಹಾಡ್ತಿದ್ಲು ಬೀಸುಕಲ್ ಮೇಲೆ ಹಾಡ್ಕೊಂತ ತೊಡಗಿ ಆಗ ಆದ್ರೆ ಆ ಸಂಗೀತದ ಬಗ್ಗೆ ನನಗೆ ಒಲವು ಹುಟ್ಟಿದೆ ಅಷ್ಟೇ. ನಿಮಗೆ ನಿಸರ್ಗದತ್ತವಾಗ ಅದು ಒಲ್ದಿತ್ತು. ಒಂದಿತ್ತು ನಾಟಕ ನೋಡ್ಲಿಕ್ಕೆ ಹೋದಿವಿ, ಹೋಗಿ ನೋಡಿದೀವಿ. ಅವ್ರು ಅದನ್ನೇನ್ ಮಾಡಿದ್ರು ಅಂದ್ರೆ ನಾಟಕ ಚೆನ್ನಾಗೈತೆಪ್ಪ ಅಂತ ಹೇಳಿ ಕಾಂಟ್ರಾಕ್ಟ್ ಮಾಡಿಕೊಂಡ್ರು. ಅಂದ್ರೆ ಬ್ಯಾಗ್ ನರಗುಂದಕ್ಕ ಕಾಂಟ್ರಾಕ್ಟ್ ಮಾಡಿಕೊಂಡು ಏನಿಗೆ ಇವ್ರು ಅಭಿಮಾನಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಅದ್ರ ವ್ಯವಸ್ಥೆಕ್ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋದ್ರು. ನಾನು ಹೋದೆ. ಆ ಕಾಂಟ್ರಾಕ್ಟ್ ತಗೊಂಡಾಗ ಏನಾಗ್ತಿತ್ತು ಅಂದ್ರೆ, ಅವರು ವ್ಯವಸಾಯದವರಲ್ಲ, ನಾಟಕ ಆಡಿದವರು. ವಾರದಾಗ ಒಂದ್ ಎರಡು ಸಾರಿ ಮರಬಕ್ಕೆ ಹೋಗವರು, ಮತ್ತೆ ಬಂದು ನಾಟಕ ಆಡೋರು. ಅದೇನಾದ್ರೂ ಹೀಗೆ ಬಂದು ನಾಟಕ ಆಡುವಾಗ ಭರತ, ಭರತನ ಸೇವಕ ಒಂದು ಮಾತಾಡ್ಕೊಂತ ಬರ್ತಿರ್ತಾರೆ. ಏನಂತ, ಯಾಕೋ ಅಪಶಕನ್ಗಳಾಗ್ತಾವ ಅಂದ್ರೆ, ಅವ ಮಾವನ ಮನೆಗೆ ಹೋಗಿರ್ತಾನ ಭರತ, ಕಳಿಸಿರ್ತಾಳ ಈಗ ಮುಂದವ ಅಯೋಧ್ಯಕ್ಕೆ ಶತ್ರುಘ್ನ ಇಬ್ರು ಅನ್ಸತ್ತಲ್ಲ ಭರತ ಶತ್ರುಘ್ನ ಇಲ್ಲ ಅವ ಆಳದ. ಅವ್ರು ಏನ್ ಮಾಡ್ಯಾರ, ಸೇವಕನ್ ಮಾಡ್ಯಾರ, ಭರತನ ಸೇವಕನ್ ಮಾಡ್ಯಾರ. ಅದು ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ, ದಶರಥ ತೀರಿಕೊಂಡಿರ್ತಾನ ಅದು ಅವನಿಗೆ ಸುದ್ದಿ ಹೇಳಿರೋದಲ್ಲ. ಅಪಶಕನಗಳು ಅಮಂಗಳು ಅಪಶಕನ ಕಾಲಕ್ಕಂತ ಕೂಡಲೇ ಒಂದು ಏನಾಗ್ತದೆ ಅಂದ್ರೆ,
ಏನೇನಿದು ಯಾಕೋ ಅಪಶಕನ ಆಗ್ತಿದ್ದಲ್ಲ, ನರಿ ಹೋತು, ಅದೇನಾದ್ರು ಇದು ಹೋತು, ಕಾಯಿ ಹೋತು, ಇವನ್ನೆಲ್ಲ ಹೇಳ್ಕೊಂತ ಬರುವಾಗ ಅವ್ ಸೇವಕನ ಕಡೆಯಿಂದ ಏನ್ ಹೇಳಿದಾರಲ್ಲ, ಅಲ್ಲ ಏನು ಇದೇನು ನರಿ ಎಡಕ್ಕೆ ಹೋಯಿತೆ ಅಂತ ಕೂಡ್ಲೆ, ಅದ್ ಯಾವ್ದು ಪ್ರಾಣಿ ಅಂತ ಕೇಳ್ತಾರೆ. ಈಗ ಹೋದದ್ ಯಾವ ಪ್ರಾಣಿ ಅಂತ ಭರತ್ ಕೇಳಿದ ಕೂಡ್ಲೆ ಅದ್ರಾಗ ನಾಟಕಕಾರ ಏನ್ ಬರ್ದಾನಂದ್ರ ಅದು ನರಿ ಅಲ್ಲವೇ ದೊರೆ ಅಂತ ಬರ್ದಾನ. ಹೌದ, ನಾನು ಕಲ್ತಾವಲ್ಲ ಏನಲ್ಲ ಅಕಸ್ಮಾತ್ ಆಗಿ ನಿಂತಾವ ಅದು ದೊರೆ ಅಲ್ಲವೇ ನರಿ ಅಂದ್ರೆ ಅಂದ್ರೆ ಇಂಥ ಎಲ್ಲವೂ ಕೆಲವು ನರಿ ಅಲ್ಲವೇ ದೊರೆ ಇದ್ದದ್ದು ಅದು ದೊರೆ ಅಲ್ಲವೇ ನರಿ. ವಾರದ ಒಂದೆರಡ ನಾಟಕ ಆಡ್ತಿದ್ರು ಅವರು. ಅವನ್ ನೋಡಿ ನೋಡಿ ನನಗ ಸಂಗೀತ ಅಭಿನಯ ಇವು ಎಲ್ಲವೂ ಮನ್ನಣ ಆದ್ಮೇಲೆ ಅದನ್ನ ನಮ್ಮೂರಾಗ ಆಡೋಣ ಅಂತ ಹೇಳಿ ಪಾತ್ರ ಪಟ್ಟಿರೋ ನಾಟಕ ಶುರು ಮಾಡಿದ್ವಿ. ಯಾವ ಪಾತ್ರ ಮಾಡಿದ್ರಿ ತಾವು? ನಾನು ದರ್ಶನ ಇದು ಭರತನ ಪಾತ್ರ ಮಾಡಿದ್ದೆ. ಮೊದಲ ಪಾತ್ರ ಅಲ್ಲ ಅದು ನಾಟಕದಲ್ಲಿ ಮೊದಲ ಪಾತ್ರ. ನಾಟಕದಲ್ಲಿ ಮೊದಲ ಆಟದಲ್ಲಿ ಮೊದಲ ಗಣಪತಿ ಪಾತ್ರ, ಆಮೇಲೆ ಬೇರೆ ಬೇರೆ ಪಾತ್ರ ಮಾಡಿ ನಾಟಕಕ್ಕೆ ಹೋದೇವಿ. ಆ ನಾಟಕ ಮತ್ತೆ ನಮ್ಮೂರಾಗ ಆಡಿದ ಮೇಲೆ ಅದು ಪ್ರಸಿದ್ಧ ಆಯ್ತು. ಒಳ್ಳೆ ಹುಡುಗ ಪಾತ್ರ ಚಲೋ ಮಾಡ್ತಾರ ಅಂತ ಹೇಳಾಯ್ತು. ಈ ಘಟನೆ ನಾನು ರಂಗಭೂಮಿ ಪ್ರವೇಶ ಮಾಡೋದಕ್ಕೆ ಅಂದ್ರೆ ವೃತ್ತಿ ರಂಗಭೂಮಿಗೆ ಪ್ರವೇಶ ಮಾಡೋದಕ್ಕೆ ಕಾರಣ ಬೋಲಂಗಲ್ ಅಂತ ನಮ್ಮ ಊರ ಸಮೀಪ ದೊಡ್ಡ ಊರ. ಅಲ್ಲಿ ಹುಕ್ಕೇರಿ ನಾಯಕರ ಕಂಪನಿ ಅಂತ ಸರ್ವಿಸ್ ಕಂಪನಿ ಅದು, ಅಲ್ಲಿ ಬಂದಿತ್ತು. ಭರತನ ಪಾತ್ರ ಮಾಡುವಂತವ್ರೊಬ್ರು ಊರಿಗೆ ಹೋದವರು ಬರಲಿಲ್ಲ, ನಾಟಕ ಬಂದಾತು. ಅದು ಯಾಕೆ ಬಂದಾತು ಅಂದ ಕೂಡಲೇ ಭರತನ ಪಾತ್ರ ಮಾಡೋರು ಬರಲಿಲ್ಲ, ಹುಡುಗ ಬರಲಿಲ್ಲ ಅಂತ. ಆಮೇಲೆ ಕಡೆಗೆ ಎಲ್ಲಿಗೆ ಬಂತು ಅಂದ್ರೆ ಅವರೊಬ್ಬರು ನಮ್ಮೂರವ್ರು ಶೇಡ್ಜಿ ಗಿರ್ನೂರಲ್ ಶೇಡ್ಜಿ ಅಂತೇಳಿ ಬೈಲೋಗಲ್ದವರು ನಮ್ಮೂರದ ಪರಿಚಯದವರವರು, ಅವರು ಹೇಳಿದ್ರು ಇದು ನನಗೆ ಹೇಳ್ಬೇಕಾಗಿತ್ತು, ನೀವು ನಾಟಕಕ್ಕೆ ಬಂದು ನೋಡ್ಸಿರಿ, ಇಲ್ಲಿ ಹೆಣಿಗೋಗ ಹುಡುಗದಾನ ಒಂದು ಕರ್ಕೊಂಡು ಬಂದು ಮಾಡಿಸ್ತಿದ್ಯಲ್ಲ ಅಂತಾರೆ ಅವ್ರು. ಹಂಗಾರೆ ಈಗ ಏನಾದ್ರು ಕರ್ಕೊಂಡು ಬರ್ರಿ ಅಂದ್ರು, ಇವ್ನ ಎರಡು ದಿವಸ ಬಿಟ್ಟ ಮೇಲೆ ನಾನು ಕರ್ಕೊಂಡು ಹೋದ್ರು. ಅದು ನಿಮ್ಮ ವೃತ್ತಿ ರಂಗಭೂಮಿಗೆ ಮೊದಲ ಪ್ರವೇಶ. ಬಾಳೆಪ್ಪಜ್ಜ ಒಂದ್ ಕಡೆ ಹೇಳ್ತಾರೆ, ನನಗೆ ಇಬ್ರು ತಾಯಂದಿರು, ಒಬ್ಳು ಹೆತ್ತ ತಾಯಿ, ಇನ್ನೊಂದು ರಂಗಭೂಮಿ ಅಂತ. ರಂಗ ಮಾತಿಗೆ ನಮಿಸ್ತಾ ಅವರು ಸದಾ ಆ ರಂಗ ಪ್ರಜ್ಞೆಗೆ ರಂಗಭೂಮಿಗೆ ನಾನು ಋಣಿಯಾಗಿದ್ದೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಅಜ್ಜ, ನೀವು ಮೊದಲು ಮಾಡಿದ ನಾಟಕ ಪಾದುಕಾ ಪಟ್ಟಾಭಿಷೇಕ, ಅದರಲ್ಲಿ ಭರತನ ಪಾತ್ರ ಮಾಡಿದ್ರಿ. ಆ ಭರತನ ಪಾತ್ರದ ಒಂದು ಹಾಡು ರಂಗಗೀತೆ ಹಾಡ್ತೀರಾ? ಭರತ ಬಂದ್ಮೇಲೆ ಯುದ್ಧಿಗೆ ಬಂದ್ಮೇಲೆ ಕೈ ಕೈ ಹೇಳ್ತಾಳ ಅಣ್ಣ ಇಲ್ಲಲ್ಲ ಅಂತ. ಇಲ್ಲ, ಅವನ್ನ ನೀನು ರಾಜ ಆಗ್ಬೇಕಂತ ಹೇಳಿ ಅವನ್ನ ವನವಾಸಕ್ಕೆ ಕಳಿಸಿದೀನಿ ಅಂತ ಹೇಳಿದ ಕೂಡಲೇ ಹಂಗಾರೆ ಮುಂದೆ ಅಪ್ಪ ಕೂಡಲೇ ಆಗ ಹೇಳ್ತಾಳಕ್ಕೆ ದಶರಥ ತೀರ್ಕೊಂಡದ್ದು, ಅದಕ್ಕೆ ನೀನು ರಾಜ ಆಗು, ನೀನು ರಾಜ್ಯವನ್ನು ಆಳು ಅಂತ ಹೇಳಿ ಕೈ ಕೈ ಹೇಳಿದಾಗ ಅವನು ಹೇಳ್ತಾನ, ನನಗೆ ರಾಜ್ಯ ಬೇಡ, ಅಣ್ಣಿಲ್ಲದೆ ನಾನು ರಾಜ್ಯ ಆಳೋದಲ್ಲ, ಇದು ಅವನಿಗೆ ಸಲ್ಲಬೇಕಾದದ್ದು ನಂದಲ್ಲ ಅಂತ ಹೇಳಿ ಅವ ಹೊಂಟು ಹೋಗಿಬಿಡ್ತಾನೆ. ತಾಯಿ ಮಾತು ಬೀರಿ ಹೊಂಟು ಎಲ್ಲಿ ಹೋಗ್ತಾನೆ ಅಂದರೆ ಅಣ್ಣನ ಹುಡುಕೊಂತ ಹೋಗ್ತಾನೆ, ರಾಮನ್ ಹುಡುಕೊಂತ ಹೋಗುವಾಗ ಒಂದು ಹಾಡತ್ರಿ, ಎಲ್ಲಂತ ಹುಡುಕ್ರಿ ಅಣ್ಣನ್ ಅಂತ ಹೇಳಿ ಅನ್ನುವಾಗ ತೋರಿಸಿರಾರಾದರು ಜಾಗ್ರತ ರಘು ರಾಮರಾಜ ಚರಣ ಆ ಸುಖ ರಾಮರಾಜ ಚರಣ ಅರವಿಂದ ಕ್ಷಣ ಚರಣ ಸರೋಜಕ್ಕೆ ತ್ವರಿತದ್ಯಾರಾಗಿ ಕ್ಷಮೆಯನ್ನು ಕೋರುವೆ ದುರುಳೆಯು ಗೈದ ಅಪರಾಧಕ್ಕೆ ಆನು ಚರದಾತನ ಮರಳಿ ಕರತರುವೆ ರಾಮರಾಜ ಚರಣ ಆ ಸುಖ ರಾಮರಾಜ ಚರಣ. ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲೂ ನಾಟಕ ಮಾಡ್ತಿದ್ರಿ, ಸ್ವಾತಂತ್ರ್ಯೋತ್ತರ ದಿನಗಳಲ್ಲೂ ನಿಮ್ದೇ ಸ್ವಂತ ಕಂಪನಿ ಮಾಡಿ ನಾಟಕ ಮಾಡಿದ್ದೀರಿ. ಆಗಿನ ಕಾಲದಲ್ಲಿ ಗಾಂಧಿ ಅಂದ್ರೆ ದೇವರ ಸಮಾನ, ನೀವು ಅವ್ರನ್ನ ಖುದ್ದಾಗ ನೋಡಿದ್ರೆ ಯಾರ್ಯಾರನ್ನು ನೋಡಿದ್ರಿ ಆ ಯುಗದ? ನೇರು ಅವ್ರನ್ನ ನೋಡಿದ್ದೀನಿ, ಆಮೇಲೆ ಗಾಂಧೀಜಿ ಅವರನ್ನು ನೋಡಿದ್ದೀನಿ. ಎಲ್ಲಿ? ಅವ್ರಿಗೆ ಕರ್ನಾಟಕದಲ್ಲಿ ಅವ್ರು ಬಂದಾಗ, ಕರ್ನಾಟಕಕ್ಕೆ ಅವ್ರು ಬಂದಾಗ ಅವ್ರನ್ನ ನೋಡಿದ್ದೀನಿ. ನೋಡಕ್ ಹೋಗುದ ಒಂದು ದೊಡ್ಡ ಭಾಗ್ಯ ಅದು. ಅವ್ರು ಭೇಟಿ ಆಗುದು ಅಂತಂದ್ರೆ ಎಷ್ಟೆಷ್ಟು ಅನಾಹುತಗಳಾಗ್ತಿದ್ದು, ಯಾಕಂದ್ರೆ ದೂರಿಂದ ಹಳ್ಳಿ ಅವ್ರು ಬಂದ ಭೇಟಿ ಆಗುವಾಗ ಹೌದು ನಮ್ಗೆ ಆ ಭಾಗ್ಯ ಇಲ್ಲಿ ಬಿಡಿ, ಆದ್ರೆ ನೋಡುವರ ಒಂದು ಭಾಗ್ಯ ಇತ್ತಲ್ಲ ನಮಗೆ, ಅವ್ರ ನೋಡಿದ ಒಂದು ಸಂತೋಷ. ನಿಮ್ಮ ಕಂಪನಿ ಶುರು ಮಾಡಿದಾಗ ಅದನ್ನ ಮುಚ್ಚಿದ್ ಯಾಕೆ? ನನ್ನ ಕಂಪನಿ ಬಂದ್ ಮಾಡಿದ್ಮೇಲೆ ಮತ್ತೆ ಹಿಸಿದ ಕಂಪನಿ ಮಾಡಿದೆ. ಏನು ಅಂದ್ರೆ ಎಲ್ಲ ಸೀನಾಮದಾರರು ಜಹಾಗೀರ್ದಾರರು ಅಂದ್ರೆ ರಾವ್ ಸಾಹೇಬ್ ಅಂತ ಹೇಳಿ ಅವರು ನಾನು ನಾಲ್ಕು ಮಂದಿ ಕೂಡಿ 1940 ನಾವು ಶುರು ಮಾಡಿದ್ವಿ ವೈಭವಶಾಲಿ ನಾಟ್ಯ ಸಂಘ ಅಂತ. ಎಲ್ಲಿ? ಕಡಕೋಳದಲ್ಲಿ, ಅಂದ್ರೆ ರಾಮದುರ್ಗ ತಾಲೂಕು ಕಡಕೋಳದಲ್ಲಿ ಕಂಪನಿ ಶುರು ಮಾಡಿದ್ವಿ 4 ಮಂದಿ ಕೂಡಿ.
ವೈಭವಶಾಲಿ ನಾಟ್ಯ ಸಂಘ. ಆ ವೈಭವಶಾಲಿ ನಾಟ್ಯ ಸಂಘದಾಗ ಅವರವರಲ್ಲಿ ಇಬ್ಬರಲ್ಲಿ ಜಗಳಾತು, ಇಬ್ಬರು ಬಿಟ್ಟು ಹೋದ್ರು, ನಾವಿಬ್ಬರೇ ಉಳಿದೀವಿ, ಎಲ್ ಎಸ್ ಇನಾಮದಾರು ನಾನು. ಅದನ್ನ 1948 ಶುರುವಾದ 1946 ತನಕ ಅವರು ನಾನು ಇಬ್ಬರ ಪಾಲುಗಾರರಾಗಿ ಹೋದಿವಿ. ಮುಂದೆ ಅವರಿಗೂ ಒಂದು ಅರ್ಥ ಅಥವಾ ಏನೋ ದುರಾಶೆ, ನನ್ನ ಪಾಲುಗಾರಿಕೆ ನಾನು ಬಿಡ್ತೀನಿ ಅಂದ್ರೆ ಅವರು ಬಿಟ್ಟರು. ಅವ್ರು ಬಿಟ್ಟ ಮೇಲೆ ನಾನೇ 1947 ಇಸ್ವಿಯಲ್ಲಿ ಕಲಾ ವೈಭವ ನಾಟ್ಯ ಸಂಘ ಬೆಳಗಾವಿ ಅಂತ ನಾನು ಸ್ವಂತ ಶುರು ಮಾಡಿದೆ 1947. ಸ್ವಾತಂತ್ರ್ಯದ ದಿನಗಳು ಯಾವ ಕಾರಣಕ್ಕೂ ಅದು ಅದು ಕಾಕತಾಳಿ ನ್ಯಾಯ ಅಂತೇವಲ್ಲ ಹಾಗೆ ಕೂಡಿ ಬಂತದು. 1947 ಶುರು ಮಾಡಿದ, 1983 ನಾನು ಸ್ವಂತ ಕಂಪನಿ ಮಾಡಿಕೊಂಡು ಬಂದೆ. 1947-83 47ಕ್ಕೆ ಮುನ್ನ ಬ್ರಿಟಿಷರ ಸರ್ಕಾರದಿಂದ ಆಕ್ಷೇಪಗಳು, ಹಸ್ತಕ್ಷೇಪಗಳು, ನಾಟಕ ಮಾಡೋ ಈಗ ಒಂದ್ ಕಡೆ ಬರೆದಿದ್ದೀರಿ ನೀವಿಲ್ಲಿ, ರಂಗಭೂಮಿ ಕಲಾವಿದರಿಗೆ ನಾವು ಸ್ವಲ್ಪ ಚಳುವಳಿ ಭಾಗವಹಿಸುವವರಿಗೆ ಆಶ್ರಯ ಕೊಡ್ತಿದ್ವಿ ಭಾವನಾತ್ಮಕವಾಗಿ ಅಂತ. ಇದು ಗೊತ್ತಾಗಿ ಬ್ರಿಟಿಷ್ ಸರ್ಕಾರ ಆಕ್ಷೇಪ ಮಾಡಿದ್ದು, ತೊಂದರೆ ಕೊಟ್ಟಿದ್ದು ಉಂಟಾ? ತೊಂದರೆ ಅಂದ್ರೆ ಒಂದು ಒಂದು ಘಟನೆ ಆಯ್ತು. ಇಲ್ಲಿ ಎಂ ಕೆ ಹುಬ್ಬಳ್ಳಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆ ಒಳಗೆ ಒಂದು ಊರದ್ರೆ, ಆ ಎಂ ಕೆ ಹುಬ್ಬಳ್ಳಿಗೆ ಅವರು ಚಳವಳಿಗಾರರು ಏನ್ ಮಾಡಿದಾರೆ ಅಂದ್ರೆ, ಪೊಲೀಸರು ಹೆಂಗು ಬಂದಿರ್ತಾರ, ಬಂದೂಕ ಕಸಗೊಳ್ಳದಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ರು ಚಳವಳಿಗಾರರು. ಪೊಲೀಸರು ಅವ್ರನ್ನ ಹಿಡಿಲಿಕ್ಕೆ ಅಂತ ಬಂದರು, ಇವ್ರು ಬಂದೂಕ ಕಸಗೊಂಡ್ರು, ಅವರು ಓಡಿ ಬಂದ್ರೆ ನಮ್ಮ ಥಿಯೇಟರ್ ಹೋಗ್ಬಿಟ್ರು. ಯಾರು ಚಳವಳಿ ಮಾಡೋರು? ಚಳವಳಿ ಮಾಡೋರು ನಮ್ಮ ಥಿಯೇಟರ್ ಹೋಗರು. ಬೆಳಗಾವಿಲಿ ಅಲ್ಲ, ಅದಕ್ಕೆ ಎಂ ಕೆ ಹುಬ್ಬಳ್ಳಿ ಅಂತ ಹೇಳಿದ್ದೆ, ಅಲ್ಲಿ ಸಂಕ್ರಮಣ ಜಾತ್ರೆ ಅದು. ಅಲ್ಲಿ ತಮ್ಮ ಥಿಯೇಟರ್ ಹೋಗ್ಬಿಟ್ಟು ಕೂಡಲೇನ ಅನಿವಾರ್ಯ ನನಗೆ ಅವ್ರನ್ನ ರಕ್ಷಣೆ ನಾ ಮಾಡ್ಬೇಕಾಗಿತ್ತು. ಪೊಲೀಸರು ಬೆನ್ನು ಹತ್ತಾರೆ, ಹಾಗಾದ್ರೆ ಯಾರು ಇತ್ತಿಂದ ಮಾಡೋದು? ಕೂಡ ಒಳಗೆ ಬಂದ ಮೇಲೆ ಅವ್ರನ್ನ ಒಬ್ಬೊಬ್ಬರಿಗೆ ಬಡಬಡ ಬಣ್ಣ ಹಚ್ಚಿದೀವಿ, ಒಬ್ಬೊಬ್ಬರಿಗೆ ಸೀರೆ ಉಡಿಸಿದೀವಿ, ಆ ನಮ್ಮ ನಾಟಕದಲ್ಲಿ ಪಾತ್ರ ಮಾಡಕ್ ಹಚ್ಚಿದೀವಿ. ಕೆಲವರನ್ನ ದೊಡ್ಡ ಪೆಟ್ಟಿಗೆ ಇರ್ತಿದ್ವಿ, ನಮ್ಮ ಡ್ರೆಸ್ ಹಾಕೊಡ್ಬೇಕಾದ್ರು ಆ ಪೆಟ್ಟಿಗೆ ಒಳಗೆ ಹಾಕಿ ಮುಚ್ಚಿ ಇಟ್ಟಿವಿ, ಒಬ್ಬೊಬ್ಬರನ್ನ ಗೇಟಿಗೆ ನಿಲ್ಲಿಸಿದೀವಿ, ಅದ್ರ ವೇಷ ಬದಲಾಯಿಸಿ ಈ ರೀತಿ ಮಾಡಿ ಅವ್ರನ್ನ ರಕ್ಷಣೆ ಮಾಡಬೇಕಾದ್ರು. ನಿಮ್ಮದೇ ರೀತಿಯಲ್ಲಿ ರಂಗಭೂಮಿಯ ಮೂಲಕ ಸೇವೆಯೇ. ಆದ್ರೆ ಇನ್ನೊಂದು ರೀತಿಯಿಂದ ನಾನು ನೀವು ಹೇಳೋದಂದ್ರೆ ಇದಕ್ಕೆ ಪೂರ್ವಕವಾಗಿ ಒಂದು ಮಾತಾಡ್ತೀನಿ, ಸೇವೆ ಬಹಳ ರೀತಿಯಿಂದ ರಂಗಭೂಮಿಯಿಂದ ಸಲ್ಲ್ಯದ. ಇದು ನಾನು ವೈಯಕ್ತಿಕ ಆಯ್ತು. ನಾನು ಇನ್ನೊಂದು ರೀತಿಯಿಂದ ಸೇವೆ ಸಲ್ಲಿದ್ದ ಅಂದ್ರೆ, ನಾಟಕ ಕಂಪನಿ ಮಾಲಕ ಆದ್ಮೇಲೆ ಅಂತ ನಾಟಕಗಳನ್ನ ಆಡಿ ಸೇವೆ ಸಲ್ಲಿಸಿದ್ದು. ಅದು ಅದು ನಾನು ಬಹಳ ಮುಖ್ಯವಾದಂತಹ ದೇಶಭಕ್ತಿಯನ್ನ ಪ್ರಚೋದಿಸುವಂತಹ ಸಾಹಿತ್ಯ ಬರ್ತಾ ಇತ್ತು, ನಾಟಕಗಳು ಬರ್ತಾ ಇದ್ದವು. ಅದು ಕೂಡ ಜನರಲ್ಲಿ ಒಂದು ದೇಶಪ್ರೇಮವನ್ನ ಜಾಗೃತಗೊಳಿಸಿ ಹೋರಾಟಕ್ಕೆ ಅಣಿ ಮಾಡತಕ್ಕಂತ ಒಂದು ಆ ದೃಷ್ಟಿಯಿಂದ ರಂಗಭೂಮಿಯೂ ಕೂಡ ತನ್ನದೇ ಆದ ರೀತಿಯಲ್ಲಿ ಖಂಡಿತವಾಗಿ ಸೇವೆ ಸಲ್ಲಿಸಿದೆ. ನಿಮ್ಮ ಮಗ ಏಣಿಗಿ ನಟರಾಜ್, ಒಂದು ಕಡೆ ನಿಮ್ಮ ವೃತ್ತಿ ರಂಗಭೂಮಿಯ ಅನುಭವ ಪರಂಪರೆ, ಇನ್ನೊಂದು ಕಡೆ ಹವ್ಯಾಸಿ ರಂಗಭೂಮಿಯ ವೈಚಾರಿಕತೆ, ಅಲ್ಲಿಯ ಹೊಸ ಬಗೆಯ ತಾಂತ್ರಿಕ ತಿಳುವಳಿಕೆ, ಆಧುನಿಕ ನಾಟಕಗಳ ಪರಿಕಲ್ಪನೆ, ಇದೆರಡನ್ನು ಬಹಳ ಚೆನ್ನಾಗಿ ಅರಗಿಸ್ಕೊಂಡು ಸಮನ್ವಯ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ಹೇಗೆ ಕಲೆನ ಈ ಹೊಸ ಕಾಲದ ಇಕ್ಕಟ್ಟು ಬಿಕ್ಕಟ್ಟಿನ ಮಧ್ಯೆ ಅವರು ಎತ್ಕೊಂಡು ಹೋಗ್ಬಹುದು? ನೋಡ್ರಿ, ಕಾಲ ಬದಲಾದಂಗೆ ಕೆಲವು ಹೊಸತನವನ್ನು ಮಾಡ್ಬೇಕಾಗ್ತದೆ. ಯಾರು ಕಲಾವಿದರು ಎಲ್ಲರೂ ಮಾಡೋದಿಲ್ಲ. ತಮ್ಮ ಬಗ್ಗೆ ತಮಗೆ ಅಭಿಮಾನ ಇತ್ತು ಅಂತಂದ್ರೆ, ತನ್ನ ತಂದೆ ಬಗ್ಗೆ ತನಗೆ ಅಭಿಮಾನ ಇತ್ತು ಅಂತಂದ್ರೆ, ಅವ ಎಂದು ಮನೆತನದ ಮಾತುಗಳು ಕೇಳಕ್ ತಯಾರಾಗೋದಿಲ್ಲ ಕೆಟ್ಟ ಮಾತುಗಳನ್ನು. ಇನ್ನೊಂದು ನಟರಾಜ್ ಅಂತ ಹೇಳಿದ್ರಲ್ಲ ನೀವು, ವೃತ್ತಿ ರಂಗಭೂಮಿದು ಅವನು ರಕ್ತಗತವಾಗಿ ಬಂದದ್ದು. ಆದರೆ ಹವ್ಯಾಸಿನ ನಾವು ನೀನಾಸಂದ ಕಲ್ತದ್ದು. ಆದರೆ ಇನ್ನು ಉಳಿದದ್ದನ್ನ ನನ್ನ ಒಂದು ಸ್ನೇಹಿತರು ಆತ್ಮೀಯರಂತ ಯಾರಿದ್ರು ಬದುಕಿನ ವಿಶ್ವವಿದ್ಯಾಲಯದಿಂದ ಕಲ್ತರು. ಬಾಳಪ್ಪಜ್ಜ ಅವರೇ, ನೀ ಚಲನಚಿತ್ರನು ಅಭಿನಯಿಸ್ಬಿಟ್ರಿ, ಚಲನಚಿತ್ರದಲ್ಲಿ ಅಭಿನಯಿಸಿದಾಗ ಹೇಗೆ ಅನಿಸ್ತೇನೆ ನನಗೆ? ಕಂಫರ್ಟಬಲ್ ಆಗಿದ್ರ? ಅಲ್ಲ, ನನಗೇನಾದ್ರೂ ಏನೂ ಅನಿಸಲಿಲ್ಲ. ನಾನು ಆಟದಾಗ ಅಭಿನಯಿಸಿದಾಗ ನಾನು ರಂಗಭೂಮಿ ಅಂತ ತಿಳ್ಕೊಂಡೆ. ಆದ್ರೆ ಕೆಲವು ಏನಾದ್ರು ಅಂದ್ರೆ, ಕೆಲವು ಆ ಕಟ್ಟಿ ನಾವು ಒಳಪಡಬೇಕಾತು. ಒಮ್ಮೆ ಅದ್ರ ಪ್ರವೇಶ ಮಾಡಿದೀವಿ ಅಂದ್ಮೇಲೆ ಒಬ್ಬರು ನೀವು ಹೇಳಿದ್ರಿ ಕೇಳಬೇಕು ಅಂದಾಗ ಅವ್ರು ಯಾವ ರೀತಿ ಹೇಳ್ತಾರ ಅದನ್ನ ಕೇಳೋದು ಒಂದ ಆತ ಹೊರತಾಗಿ, ಆದ್ರೆ ಮನಸ ಸಂತೋಷ ಪಡೋದು ರಂಗಭೂಮಿಗೆ. ಹೌದು, ಇಲ್ಲೊಂದ್ ಕಡೆ ಬರೆದಿದ್ದೀರಿ ನೀವು, ಹೌದು, ಅಕ್ಕ ಮಹಾದೇವಿ ಮಾತನ್ನ ಕೋಟ್ ಮಾಡಿದಿರಿ ನಾಟಕದಲ್ಲಿ, ಹೇಳ್ತಾಳ ಅವಳು, ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ, ಹಸ್ತದಲ್ಲಿ ಬೆಳೆದೆ ನಾನು ಅಸಂಖ್ಯಾತರ ಕರುಣೆಯಿಂದ, ಭಾವ ಎಂಬ ಹಾಲು, ಸದ್ಯಾನ ಎಂಬ ತುಪ್ಪ, ಪಾರಮಾರ್ಥ ಎಂಬ ಸಕ್ಕರೆ ಇನ್ನಿಕ್ಕಿದಿರಿ, ಇಂತಪ್ಪ ತ್ರಿಭುಜಾಭರತವನ್ನು ಮನದಡಿಯಲ್ಲಿ ಎರೆದು ಸಲುಹಿದಿರಿ, ಸೋಯವಪ್ಪ ಗಂಡಗೆಯನ್ನು ಕೊಟ್ಟಿರಿ, ಕೊಟ್ಟವನಿಗೆ ಕಳುಹಲೆಂದು ಅಸಂಖ್ಯಾತರು ನೆರೆದು ಬಂದಿರಿ, ಬಸವಣ್ಣ ಮೆಚ್ಚುವಂತೆ ಬಗೆತನ ಮಾಡುವೆ ಮಲ್ಲಿ, ಹಾ
ಚಂಡ ಮಲ್ಲಿಕಾರ್ಜುನ ಕೈ ಹಿಡಿದು ನಿಮ್ಮ ತಲೆಗೆ ಹೂವು ತರೋದೇನಲ್ಲದೆ ಹುಲ್ಲು ತಾರೆ ನಿಮ್ಮ ಮಡಿಗಳಲ್ಲಿ ಅವತರಿಸಿ ಶರಣು ಶರಣಾರ್ಥಿ. ಈ ಕಡೆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ, ನಿಮ್ಮ ತಲೆಗೆ ಹೂವ ತರುವೆನಲ್ಲದೆ ಹುಲ್ಲ ತಾರೆ ನಿಮ್ಮ ಅಡಿಗಳಲ್ಲಿ ಅವಧರಿಸಿ ಶರಣು ಶರಣಾರ್ಥಿ ಎನ್ನುವ ಮಾತಿನಂತೆ ನಾನು ರಂಗಭೂಮಿಗೆ ಹೂವನಲ್ಲದೆ ಹುಲ್ಲು ಕೊಡಲಿಲ್ಲ ಎಂದು ತಮಗನ್ಸಿದ್ದರೆ ನನ್ನ ಜೀವನ ಸಾರ್ಥಕವಾದಂತೆ ಅನ್ನೋ ಮಾತನ್ನ ಬಾಳಪ್ಪಜ್ಜ ಹೇಳ್ತಾರೆ. ಇದು ಅವರು ರಂಗಭೂಮಿಯ ಬಗ್ಗೆ ಮತ್ತು ಬದುಕಿನ ಬಗ್ಗೆ ತೋರಿಸುವಂತಹ, ಬಾಳಿನ ಬಗ್ಗೆ ತೋರಿಸುವಂತಹ ಬಾಳಪ್ಪಜ್ಜನ ಮಾತು. ಬಾಳಪ್ಪ, ಬಾಳು ಅಪ್ಪ, ಬಾಳು ಅವರ ಹೆಸರಿನಲ್ಲೇ ಸೇರ್ಕೊಂಡಿದೆ. ಬಾಳು ಬದುಕು, ಹೋರಾಟ, ಜೀವನ. ಈ ಅಜ್ಜ ನಟನಾಗಿ ಅನೇಕ ಕಂಪನಿಗಳಲ್ಲಿ ಕೆಲಸ ಮಾಡಿ ಸ್ವಂತ ಕಂಪನಿಯನ್ನು ಪ್ರಾರಂಭಿಸಿ ಕಷ್ಟ ಕೋಟಲ್ಗಳನ್ನು ಅನುಭವಿಸಿ ಅನಂತರ ಮತ್ತೆ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿ ಹೀಗೆ ಜೀವನದ ಯಾತ್ರೆ ಬಹಳ ಬಹಳ ದೊಡ್ಡದು. ಅಜ್ಜ ಹೇಳಿ, 1928 32 ಇಸುವರೆಗೆ ನೀವು ಬೇರೆ ಬೇರೆ ಕಂಪನಿಗಳಲ್ಲಿ ನೌಕರಿ ಮಾಡಿದ್ರಿ, ಆ ಯಾತ್ರೆ ಇದೆಯಲ್ಲ ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ. ನೀವು ಪಟ್ಟ ಸಾಹಸಗಳು, ಸವಾಲುಗಳು, ಅವಮಾನಗಳು, ಸನ್ಮಾನಗಳು, ಸಹಕಲಾವಿದರು, ಅವರ ಪ್ರೀತಿ, ದ್ವೇಷ, ಅಸೂಯೆ, ಅಥವಾ ಒಳ್ಳೆ ಅನುಭವ, ಕೆಟ್ಟ ಅನುಭವ, ಕಷ್ಟ ಅನ್ನೋದು ಏನದಲ್ಲ ಅದ ನನ್ನ ಪಾಲಿಂದ ಹೆಚ್ಚಾಗಿ ನನಗೆ ಸಂತೋಷ ಮತ್ತು ಸುಖ ಇವೆಲ್ಲ ಆಗ್ತಿದ್ದು ಅಂದರೆ ಯಾವಾಗ ಅಂದರೆ ಪ್ರೇಕ್ಷಕರು ನನ್ನ ಹಾಡು ಕೇಳಿ ಚಪ್ಪಾಳಿ ತಟ್ಟಿದಾಗ, ಮನಸ್ಮೂರು ಹಾಕಿದಾಗ, ಶಭಾಷ ಅಂದಾಗ ಮಾತ್ರ ನಮಗೆ ಆನಂದ ಇರ್ತಿತ್ತು. ಹೊರತಾಗಿ ಇನ್ನು ಉಳಿದ ಹೊತ್ತಿನಾಗೆಲ್ಲ ಕಷ್ಟನ ನನ್ನ ಪಾಲಿಟ್ಟು. ಯಾವ್ಯಾವ ಕಂಪ್ನಿ ಕೆಲಸ ಮಾಡಿದ್ರಿ? ಬಿಗೇರಿ ಕಂಪ್ನಿ, ಲಕ್ಷ್ಮೀಶ್ವರ ಸಂಗೀತ ನಾಟಕ ಮಂಡಳಿ ಒಂದು ಎರಡು, ಆಮೇಲೆ ಗೋಕಾಕ್ಷ ಶಾರದಾ ಸಂಗೀತ ನಾಟಕ ಮಂಡಳಿ, ಗಜಾನನ ನಾಟ್ಯ ಸಂಘ ಅಂತೇಳಿ ನಮ್ಮ ಇವ್ರದ್ದು ಜಮಖಂಡಿ, ಹಿಂಗೆ ಮತ್ತು ಸಂಪಗಾವಿ ಕಂಪನಿ, ಹಿಂಗೆ ಇಷ್ಟು ಕಂಪನಿಗಳಿಗೆ ನಾನು ಬೇರೆ ಬೇರೆ ಹೋಗ್ಬೇಕಾಗ್ತದೆ. ಯಾವಾಗ ಹೋದ್ನಿ ಅಂದರೆ ನಾಟಕ ಕಂಪನಿ ನಾನು ಸ್ವಂತ ಕಂಪನಿ ಇದ್ದರೆ 1932 ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಆ ಲಿಂಗರಾಜ ಸಂಗೀತ ನಾಟಕ ಮಂಡಳಿನ ಬಂದ್ ಮಾಡಿ ಆಗ ಅವ್ರು ಹೇಳಿದರು, ನೀನು ನೀ ಕಂಪನಿ ಮಾಡಿಕೊ ಅಂತಾರೆ. ನನ್ನ ಏನು ನಾ ಏನದ ಅಂತ ಮಾಡಿ ಇನ್ನೊಬ್ಬ ಪಾಲುಗಾರನ ನನ್ನ ಜೊತೆ ಕೂಡಿಸಿ ನನಗೆ ನೀ ಮಾಡಿಕೊ ಕಂಪನಿ ಅಂತ ಹೇಳಿದರು. ಅದಕ್ಕಾದ ಅದರ ನೆನಪಿಗಾಗಿ ನಾನು ಏನು ಮಾಡಿದೆ ಅಂದರೆ ಗುರು ಸೇವಾ ಸಂಗೀತ ನಾಟಕ ಮಂಡಳಿ ಅಂತ ಶುರು ಮಾಡಿದ್ದ ನಾನು ಅವರ ನೆನಪಿಗಾಗಿ, ನನ್ನ ಗುರುಗಳ ನೆನಪಿಗಾಗಿ. 4/12/1932. ನಿಮ್ಮ ಮೊದಲು ಬಂದ ಸಂಬಳ ಎಷ್ಟು? 10 ರೂಪಾಯಿ. ಒಂದು ತಿಂಗಳಿಗೂ ಅದು ಒಂದು ವಾರ ಒಂದು ತಿಂಗಳಿಗೆ ಊಟ ಎಲ್ಲ ಕೊಟ್ಟರು. ನಿಮ್ಮ ನಾಟಕ ತುಂಬಾ ಜನಪ್ರಿಯವಾದ್ರೆ ಹೆಚ್ಚು ಕೊಡ್ತಿದ್ರಾ? ಎಲ್ಲ ಹಾಗೆ ಪ್ರೇಕ್ಷಕರಿಗೆ ಕೇಳೋದಕ್ಕೆ ಕೊಡ್ತಿದ್ದಲ್ಲ, ತಮ್ಮ ಕಂಪನಿ ಸ್ಥಿತಿಗತಿ ನೋಡಿ ಕೊಡ್ತಿದ್ರು ಮತ್ತೆ ಆ ಪಾತ್ರಧಾರಿಗೆ ಯೋಗ್ಯತೆ ನೋಡಿ ಕೊಡ್ತಿದ್ರು. ನಿಮಗೂ ಮರಾಠಿ ರಂಗಭೂಮಿಗೂ ಬಹಳ ಹತ್ತಿರ, ನೀವು ಒಂದ್ ರೀತಿ ಕನ್ನಡ ಮರಾಠಿ ಮಧ್ಯೆ ಒಂದು ಸುವರ್ಣ ಸೇತುವೆ ಹಾಗೆ ಕೆಲಸ ಮಾಡಿದ್ದೀರಿ. ಗುಬ್ಬಿ ವೀರಣ್ಣವ್ರಿಗೆ ಕರ್ನಾಟಕ ಆಂಧ್ರ ಸಾರ್ವಭೌಮ ಅಂತ ಹೇಳ್ತಿದ್ರು, ಅಂದ್ರೆ ಕರ್ನಾಟಕದಲ್ಲೂ ಆಂಧ್ರದಲ್ಲೂ ನಾಟಕಗಳನ್ನು ಮಾಡ್ತಾ ಇದ್ರು. ನೀವು ಹಾಗೆ ಇಲ್ಲಿ ಕನ್ನಡ ಮರಾಠಿಯ ಮಧ್ಯೆ ಸಾರ್ವಭೌಮ ನೀವು, ಅಂದ್ರೆ ಆ ಒಂದು ಒಂದು ಸಂಬಂಧ ಸೇತು ನಿಮ್ಮಿಂದ ಸಾಧ್ಯ ಆಗಿದೆ? ಇಲ್ಲ, ಅದೊಂದು ಸೇವೆ ಅಂತ ನಾನು ಅದರ ಬಗ್ಗೆ ದೊಡ್ಡ ಮಾತು, ಅದು ನಿಜವಾಗಿ ಅದು ಸೇತುವೆ. ಇಲ್ಲ, ಕಾರಣ ಅಂದ್ರೆ ಅಲ್ಲಿ ಸಂಗೀತ ಅನ್ನೋ ಪ್ರಶ್ನೆ ಬಂತು ಅಂದ್ರೆ ಮರಾಠಿ ರಂಗಗೀತೆಗಳು ಒಳ್ಳೆಯ ಯಶಸ್ವಿ. ಅದು ಆ ಒಳ್ಳೆಯದನ್ನೋದು ಏನೈತಿ, ಅದನ್ನು ನಾವು ಯಾಕೆ ಅನುಕರಣ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮರಾಠಿ ರಂಗಗೀತೆಗಳನ್ನು ಅನುಕರಣ ಮಾಡಿ ಅಂದರೆ ಭಾಷಾಂತರ ಮಾಡಿ ನಾವು ಹಾಡಿದ್ವಿ. ಹೊಸ ನಾಟಕಗಳನ್ನು ನೋಡ್ತೀರಾ ನೀವು? ಹೊಸ ನಾಟಕಗಳು, ಈ ಕಾಲದ ನಾಟಕಗಳು, ಆಧುನಿಕ ನಾಟಕಗಳು? ನಾನಾಗಲೇ ಬಹುಶಃ ಹೋಗುವಂಥ ಸ್ಥಿತಿ ಒಳಗೆ ನಾನು ಇಲ್ಲ, ಯಾಕಂದರೆ ವಯಸ್ಸಾಗೈತಿ. ಅದು ಯಾರು ಕರೆದ್ರು ಅಂದ್ರೆ ಹೋಗಿ ನೋಡ್ತೇನೆ, ಬಿಡುದು ಯಾವುದನ್ನು ಬಿಡೋದಿಲ್ಲ, ಕರೆದಾಗ ಹೋಗ್ತೇನೆ. ಇವತ್ತಿನ ಕನ್ನಡ ನಾಟಕಗಳು ನಿಮಗೆ ಒಂದು ಮರಾಠಿ ನಾಟಕದ ಜೊತೆ ಹೋಲಿಸಿದ್ರೆ ಅಥವಾ ಬೇರೆ ಮರಾಠಿ ರಂಗಭೂಮಿ ಜೊತೆ ಹೋಲಿಸಿದ್ರೆ ಕನ್ನಡದ ರಂಗಭೂಮಿ ಎಲ್ಲಿದೆ ಅನ್ಸುತ್ತೆ? ನಾವು ಇನ್ನುಳಿದವ್ರನ್ನ ನಮ್ಮನ್ನು ನಾವು ಹೋಲಿಸಿಕೊಂಡ್ರೆ ನಾವಿನ್ನೂ ಬೆಳಿಬೇಕಾಗಿತ್ತು, ಬೆಳಿಲಿ ಕನ್ನಡ. ಯಾಕಂದ್ರೆ ಮರಾಠಿ ನಾಟಕಗಳನ್ನು ಕೆಲವೊಂದು ನೋಡಿಬಿಟ್ರೆ ಬಹಳ ಸಂತೋಷ. ಭಾರತೀಯ ಸಂಸ್ಕೃತಿ ಅನ್ನೋದನ್ನ ನಾಟಕದಲ್ಲಿ ತೋರಿಸುವಂತ ಕೆಲಸ ಮಾಡಬೇಕು, ನಾಟಕದಿಂದ ತೋರಿಸುವಂತದ್ದು. ಅದನ್ನ ನಾಟಕವೇ ಪ್ರಾಚೀನವಾದ ಕಲೆ, ನಮ್ಮಲ್ಲಿ ಅತ್ಯಂತ ಪ್ರಾಚೀನವಾದ ಪುರಾತನವಾದ ಕಲೆ ನಾಟಕ. ಅದಕ್ಕೆ ಕೆಲವು ನಾವು ಏನು ಬೆಳಿಬೇಕಾಗಿತ್ತು, ಮರಾಠಿ ರಂಗಭೂಮಿ ಆಗಲಿ ಅಥವಾ ನಮ್ಮ ಬಂಗಾಲಿ ಆಗಲಿ, ಅವು ಏನೇ ಬೆಳೆದು ರಂಗಭೂಮಿ, ಆ ರೀತಿಯಿಂದ ನಮ್ಮ ಕನ್ನಡ ರಂಗಭೂಮಿ ಬೆಳೀಲಿಲ್ಲ. ಕಾರಣ ಅಂದರೆ ಅವ್ರನ್ನೂ ಇವ್ರನ್ನೂ ನಾವು ನಾಟಕ ನೋಡಿ ಯಾವುದೋ ಒಂದು ಪುಸ್ತಕ ಓದಿ ನಾಟಕ ಬರೆಯುವರು ಏನು ಬರಲ್ಲ, ಅದರ ಪರಿಣಾಮ ಅಭ್ಯಾಸ ಮಾಡಿ ಬರೀಬೇಕ್ರಿ ನಾಟಕನ. ಅಂದರೆ ನಮ್ಮ ಚರಿತ್ರೆ
ಪುರಾಣಗಳನ್ನು ಅಭ್ಯಾಸ ಮಾಡಬೇಕು. ಅಂದ್ರೆ ಮರಾಠಿ ನಾಟಕಗಳಲ್ಲಿ ಅದು ಬಹಳಷ್ಟು ಮರಾಠಿ ತಮಾಷೆಗಳು ಅವುಗಳೆಲ್ಲ ತುಂಬಾ ಶ್ರೀಮಂತ ಪರಂಪರೆ ಅವ್ರದ್ದು. ನೋಡ್ರಿ, ತಮಾಷೆ ಅಂತ ಇದ್ರು ಕೂಡ ಅದು ತನ್ನ ಉಳಿಸ್ಕೊಂಡೆ. ತಮಾಷೆ ತನ್ನ ಉಳಿಸ್ಕೊಂಡೈತಿ. ಸಂಗೀತ ನಾಟಕ ಅನ್ನೋದು ತನ್ನ ಉಳಿಸ್ಕೊಂಡೈತೆ. ಸಂಗೀತ ನಾಟಕ ಅಂತಾನೆ ಪ್ರಸಿದ್ಧ ಮಾಡ್ತಾರೆ ಅವರು. ಒಳ್ಳೊಳ್ಳೆ ಗಾಯಕರ ಕಡೆಯಿಂದ ಪಾತ್ರ ಮಾಡಿಸ್ತಾರೆ. ಆಮೇಲೆ ನಮ್ಮಲ್ಲಿ ಯಕ್ಷಗಾನೇನು ತನ್ನ ಉಳಿಸಿಕೊಂಡೈತಿ, ಆದರೆ ವೃತ್ತಿ ರಂಗಭೂಮಿ ತನ್ನ ಉಳಿಸಿಕೊಳ್ಳಿಲ್ಲ. ಅದಕ್ಕೆ ಏನು ಕಾರಣ ಅಂತೀರಾ? ಬೇಸಿಕ್ ಆದ ಕಾರಣ, ಮೂಲದ ಕಾರಣಗಳನ್ನ ಅಲ್ಲ, ಕಾರಣ ದರ್ಶಕಗಳ ಜೊತೆ ನೀವು ಆ ನಾಟಕ ಜೊತೆ ಅಂಟ್ಕೊಂಡು ಬಂದಿದ್ದೀರಾ, ನಿಮ್ಮ ರಕ್ತ ಜೊತೆ ಅಂಟಿಕೊಂಡಿದೆ ನಾಟಕ, ಅದಕ್ಕೆ ಕಾರಣ ಏನಂತೀರಾ? ಅದಕ್ಕೆ ನಾನು ಅನ್ಬೇಕಾಗ್ತಂದ್ರೆ ಕಾಲದ ಬದಲಾವಣೆ ಅಂತ ಇಷ್ಟ ಅನ್ಬೇಕಾಗತ್ತಿ. ಇಂಥದ ದೋಷ ಅಂತ ಹೇಳಕ್ ಬರ್ಬೋದು, ಒಬ್ಬರದ ದೋಷ ಇಲ್ಲ. ಪ್ರೇಕ್ಷಕರು ಯಾರು ನೀನು ಇಂಥ ನಾಟಕ ಆಡಿದ್ರಿ ಆಡಬೇಡ್ರಿ ಅಂತ ಯಾರು ಹೇಳಕ್ ಬರೋದಲ್ಲ. ಪಾಪ ಭಾಳ ಚಲೋ ಆಯ್ತು ನಾಟಕ ಅಂತ ಹೇಳ್ತಾರೆ. ಯಾಕಂದ್ರೆ ಬಂದಿರ್ತಾರೆ ಪಾಪ, ನಮಗೆ ಕರುಣಾ ತೋರಿಸಿ ದೋಷಗಳನ್ನು ಹೇಳಕ್ ಹೋಗೋದಲ್ಲ. ಅವರು ಸ್ವಲ್ಪ ಅದನ್ನು ಮಾಡಿದ್ರೆ, ಪತ್ರಿಕೆ ಅವರಾದ್ರೂ ಮಾಡಿದ್ರೆ, ನಿಮ್ಮಂಥವ್ರು ಹೀಗಾಗಿದ್ರೆ ನಮ್ಮ ಕನ್ನಡ ರಂಗಭೂಮಿ ಈಗ ನಾವು ಕೇಳ್ತೇವೆ.